सन्मान्य अध्यक्षरे सरकु मत्तु सेवेगळ तेरिगे तिद्दुपडि विधेयकवन्नु एनु तंदिद्दारे जीएसटी कर्नाटक राज्यक्के संपन्मूल तरतक्कंत ई तेरिगेन हिंदे इद्दंत व्याट पद्धति एल्लवन्न तगेदु ಏಕರೂಪದ ತೆರಿಗೆಯನ್ನು ತರಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಣಯ ತಗೊಂಡ ಮೇಲೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿ ಒಟ್ಟಿಗೆ ತಂದಿರತಕ್ಕಂತ ಇದೊಂದು ಮಸೂದೆ. ಈಗ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ರಾಜ್ಯದ ಬಕ್ಕಸಕ್ಕೆ ಹೆಚ್ಚಿನ ಆದಾಯ ತರಬೇಕು ಅಂತಕಂತ ಇತ ದೃಷ್ಟಿಯಿಂದ ಈ ಒಂದು ಮಸೂದೆಯನ್ನು ಜಾರಿಗೆ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತಂದಿದ್ದಾರೆ. ಇದರಲ್ಲಿ ನಾನು ಜಿಎಸ್ಟಿ ಬಂದ ತಕ್ಷಣ ಇಲ್ಲಿ ಬಹಳ ಚರ್ಚೆ ಆಯಿತು ಈ ಸದನದಲ್ಲಿ. ಅವತ್ತು ನಾನು ಹೇಳಿದೆ ಇನ್ಪುಟ್ ಸಂಸ್ಕೃತಿ ಇನ್ಪುಟ್ ಅಂತಕಂತ ಪದ ಏನು ನೀವು ಇಟ್ಕೊಂಡಿದ್ದೀರಿ ಇದು ಮತ್ತೆ ತೆರಿಗೆಯ ಲೋಪಕ್ಕೆ ಕಾರಣ ಆಗುತ್ತೆ ಅಂತಕಂತ ಪದನ ನಾನು ಅವತ್ತೇ ಹೇಳಿದ್ದೆ. ಇವತ್ತು ಕೂಡ ನಾನು ಪ್ರತಿಪಾದನೆ ಮಾಡ್ತೀನಿ ಇನ್ಪುಟ್ ಇದು ಇವತ್ತೇನು ಬೇಡ. ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ನೀವು ಜಿ ಎಸ್ ಟಿನ ಇಂಪೋಸ್ ಮಾಡೋದಿಲ್ವೋ ಅಲ್ಲಿ ಮಾಡದೆ ಹೋದರೆ ನೀವು ಡೀಲರ್ಸ್ ಹತ್ರ ಜಿ ಎಸ್ ಟಿಯನ್ನು ಇಂಪೋಸ್ ಮಾಡ್ಕೊಂಡು ನೀವು ಬಂದರೆ ಏನು ಮಾಡ್ತಾರೆ? ಈಗ ಸಿಮೆಂಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ತರ್ತೀರಿ, ಅಲ್ಲಿ ಕ್ಲೋಸ್ ಮಾಡಬೇಕು. ಆ ತೆರಿಗೆ ಏನು ನಿಮಗೆ ಬರುತ್ತೆ ಆ ತೆರಿಗೆಯನ್ನು ಇಷ್ಟು ಪ್ರಮಾಣದಲ್ಲಿ ನೀವು ತಗೊಂಡು ಕ್ಲೋಸ್ ಮಾಡಬೇಕು. ನೀವು ಅದನ್ನು ಇನ್ಪುಟ್ಟಿಗೆ ಕೊಡ್ತೀರಿ. ಅವನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ತೊಗೊಂಬರ್ತಾನೆ, ಇನ್ನು ಜಿ ಎಸ್ ಟಿ ಕಟ್ತಾನೆ. ಆ ಜಿ ಎಸ್ ಟಿಗೆ ಮತ್ತೆ ಇನ್ನೊಬ್ಬನಿಗೆ ಆ ಸರಕನ್ನು ಮಾರಾಟ ಮಾಡಿ ಇನ್ಪುಟ್ಟನ್ನು ತಗೋಬೋದು. ಈಗ ಸಿಮೆಂಟ್ನಲ್ಲಿ ಏನಾಗ್ತಾ ಇದೆ, ಇಡೀ ರಾಜ್ಯದಲ್ಲಿ ಅದೊಂದು ದಂಧೆ ಆಗಿದೆ. ಸಿಮೆಂಟ್ ತರ್ತಾರೆ, ಬಿಲ್ಲಿಲ್ಲದೆ ಇರೋರಿಗೆಲ್ಲ ಸಿಮೆಂಟನ್ನು ಮಾರಾಟ ಮಾಡ್ತಾರೆ. ಅವನಿಗೆ ಬಂದಿರತಕ್ಕಂಥ ಜಿ ಎಸ್ ಟಿ ಇನ್ಪುಟ್ ಇರುತ್ತೆ. ಅದಕ್ಕೆ ಯಾರಿಗಾರ ಕಾಂಟ್ರಾಕ್ಟ್ರಿಗೆ ಒಬ್ಬರಿಗೆ ಯಾರಿಗೆ ಬೇಕಾಗಿರುತ್ತೆ ಇನ್ಪುಟ್ಟು ಅವನಿಗೆ ಕೊಟ್ಟು ಮತ್ತೆ ಅದು ದುಡ್ಡನ್ನು ಶೇಖರಣೆ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ದಂಧೆ ಮಾಡ್ಕೊಂಡಿದ್ದಾರೆ. ಇದನ್ನು ಇನ್ಪುಟ್ಟು ಏನಿದೆ, ಈ ಇನ್ಪುಟ್ಟನ್ನು ಭಾಳ ಮಟ್ಟಿಗೆ ಕಂಟ್ರೋಲ್ ಮಾಡದೇ ಇದ್ದರೆ ಕೇಂದ್ರಕ್ಕೂ ನಷ್ಟನೇ ರಾಜ್ಯಕ್ಕೂ ನಷ್ಟನೇ. ಇನ್ಪುಟ್ ವ್ಯವಸ್ಥೆ ಎಲ್ಲಿ ಯಾವ ಹಂತದಲ್ಲಿ ಬೇಕು, ಕೆಲವೊಂದು ಸಾಮಗ್ರಿ ಇದಕ್ಕೆ ಬೇಕಾಗಿಲ್ಲ. ನೀವು ಒಂದೇ ಹಂತದಲ್ಲಿ ಇನ್ಪುಟ್ ಕೊಡ್ದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ನೀವು ಇಷ್ಟು ಜಿ ಎಸ್ ಟಿನ ಕೊಡಬೇಕು ಅಂತೇಳಿ ಕಡ್ಡಾಯ ಮಾಡಿದರೆ ನೀವೇನು ತಿಳ್ಕೊಂಡಿದ್ದೀರಿ ಅದು ಪರಿವರ್ತನೆ ಆಗ್ತಾ ಆಗ್ತಾ ಎರಡು ಮೂರು ಹಂತದಲ್ಲಿ ಮತ್ತೆ ಜಿ ಎಸ್ ಟಿ ನಮಗೆ ಬಂದುಬಿಡುತ್ತೆ ಅಂತ ಅದಕ್ಕೆ ಜಿ ಎಸ್ ಟಿ ನಮಗೆ ಬರುತ್ತೆ ಅಂತಕ್ಕಂಥ ಭಾವನೆಯನ್ನು ನೀವು ಇಟ್ಕೊಂಡಿದ್ದೀರಿ. ಅದು ಸಾಧ್ಯ ಇಲ್ಲ, ಅದರಿಂದ ಲಾಸೇ ವರ್ತ್ ಇನ್ಪುಟ್ಟಲ್ಲಿ. ಈಗೆಲ್ಲರೂ ಅಷ್ಟೇ ಡೂಪ್ಲಿಕೇಟ್ ಬಿಲ್ಸು ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಈ ಕಂಟ್ರಾಕ್ಟ್ರುಗಳಿಗೆ ನೀವು 18% ಜಿ ಎಸ್ ಟಿ ಕೊಡ್ತಾ ಇದ್ದೀರಿ. ಕಂಟ್ರಾಕ್ಟ್ರುಗಳಿಗೆ 18% ನೀವು ಜಿ ಎಸ್ ಟಿ ಕೊಟ್ಟರೆ ಯಾವ ಕಂಟ್ರಾಕ್ಟ್ರಿಗೆ ಸಿಮೆಂಟ್ ಬೇಕಿಲ್ಲ, ಯಾವ ಕಂಟ್ರಾಕ್ಟ್ರಿಗೆ ಜಲ್ಲಿ ಬೇಕಿಲ್ಲ, ಯಾವ ಕಂಟ್ರಾಕ್ಟ್ರಿಗೆ ಮೆಟೀರಿಯಲ್ಸ್ ಬೇಕಿಲ್ಲ, ಎಲ್ಲ ಮೆಟೀರಿಯಲ್ಸೂ ಬೇಕು. ಎಲ್ಲನೂ ಜಿ ಎಸ್ ಟಿ ಕೊಡ್ತಾರೆ, ಅವರು ತಗೊಂಡೋಗಿ ಅದು ಅಷ್ಟು ಕೆಲಸನೂ ಮಾಡಿಸೋದಿಲ್ಲ. ಕೆಲಸ ಮಾಡದೇ ಇರೋಂಥ ಹಣಕ್ಕೆ 18% ಹಣನ ನೀವು ತುಂಬಿಕೊಡ್ತಾ ಇದ್ದೀರಿ. ಇದು ಈ ಒಕ್ಕೂಟ ಇದರಲ್ಲಿ ಈಗ ನಾವು ಇಲ್ಲ ಅನ್ನಂಗಿಲ್ಲ, ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಕಾನೂನು ಅಲ್ಲಿ ಆಡಳಿತಾತ್ಮಕವಾಗಿ ಭಾಳಷ್ಟು ವ್ಯವಸ್ಥೆನ ಮಾಡಿದ್ದಾರೆ. ಅದನ್ನು ನೀವು ಮಾಡಿರ್ತಕ್ಕಂಥ ದೃಷ್ಟಿಯಿಂದ ಮತ್ತೆ ಇನ್ನೊಂದು ವಿಚಾರ, ಬೊಮ್ಮಯ್ಯವರು ಹೇಳಿದಂಗೆ ನಿಜವಾಗ್ಲೂ 3 ವರ್ಷ ಇನ್ಪುಟ್ಟನ್ನು ನೀವು ಕೊಟ್ಟರೆ ಅವ್ರಿಗೆ ಆಟ ಆಡೋಕ್ಕೆ ಭಾಳ ಚೆನ್ನಾಗುತ್ತೆ. ಅದನ್ನು ಕರಗಿಸ್ತಾರೆ, ಕರಗಿಸಿ ಯಾವ ರೀತಿ ಅದರಲ್ಲಿ ನಾವು ಪರಿಣಿತರಾಗ್ಬೋದು ಮತ್ತು ಸರ್ಕಾರಕ್ಕೆ ವಂಚನೆ ಮಾಡ್ಬೋದು ಅದನ್ನು ಭಾಳ ಮಟ್ಟಿಗೆ ಇದು ಮಾಡ್ತಾ ಇದ್ದಾರೆ. ಈಗ ಕೆಲವೊಂದು ಪದಾರ್ಥಗಳು ಎಲೆಕ್ಟ್ರಿಕಲ್ ಗೂಡ್ಸು ಬೆಲೆ ನಿಗದಿನಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯ ಎಲ್ಲ ದೃಷ್ಟಿಯಿಂದ ಈ ಯಾವ ರೀತಿಯ ಒಂದು ರೂಪಾಯಿಂದು 5 ರೂಪಾಯಿನ ಗೂಡ್ಸನ್ನು 1 ರೂಪಾಯಿ ಅಂತೇಳಿ ತೊಗೊಂಡೋಗ್ತಾರೆ ಬಿಲ್ನ, ಆದರೆ ಅಲ್ಲಿ 5 ರೂಪಾಯಿಗೆ ಮಾರಿರ್ತಾರೆ.
ಬಿಲ್ನ ಯಾರಿಗಾದ್ರೂ ಅದು ಆಡಿಟ್ ಆಗೋದು ಆದರೆ ಮಾತ್ರ ಕರೆಕ್ಟ್ ಬಿಲ್ ಕೊಡ್ತಾರೆ. ಇಲ್ಲ ಅವನು ಆಡಿಟ್ ಮಾಡ್ಸೋಕ್ಕಲ್ಲ, ಎಲ್ಲೂ ಇನ್ಪುಟ್ ತಗೊಳೋದಿಲ್ಲ, ಎಲ್ಲೂ ಇದು ತಗೊಳೋದಿಲ್ಲ ಅಂತ ಅಂದರೆ ಅದು ಹಂಗೆ ಹೋಯ್ತು. ಇವತ್ತು 50% ಆಫ್ ದಿ ಗೂಡ್ಸ್, ನನ್ನ ಒಂದು ಅನುಭವದಲ್ಲಿ ಇವತ್ತು ವಿತೌಟ್ ಜಿ ಎಸ್ ಟಿ ಹೋಗ್ತಾ ಇದೆ, ಇಲ್ಲ ಕಡಿಮೆ ದರ್ಜೆಯ ಜಿ ಎಸ್ ಟಿನಲ್ಲಿ ಅದ್ರ ಬೆಲೆನೇ ಏನೇ ಇದ್ರೂ ಆ ಬೆಲೆಗೆ ಕಡಿಮೆ ಬೆಲೆಗೆ ಹಾಕ್ಕೊಡ್ತಕ್ಕಂಥ ಪದ್ಧತಿಯನ್ನು ಇದು ಮಾಡಿದ್ದಾರೆ. ಇದನ್ನೆಲ್ಲ ಅಳವಡಿಸ್ತಲೇ ನಮ್ಮ ರಾಜ್ಯಕ್ಕೆ ಇನ್ನೂ ಈಗ ಇದೇ ಜಿ ಎಸ್ ಟಿ ಇಟ್ಕೊಂಡು ಕೂತಿದ್ದೀವಿ. ಎಷ್ಟು ವಾಯುವಾಟ ಆಗ್ತಾ ಇದೆ ರಾಜ್ಯದಲ್ಲಿ, ಎಷ್ಟೊಂದು ದ್ವಿಗುಣ ಆಗ್ತಾ ಇದೆ ಇವತ್ತಿನ ನಮ್ಮ ವ್ಯಾವಹಾರಿಕ ಜೀವನ. ಆದರೆ ನಾವು ತಗೋತಾ ಇರತಕ್ಕಂಥ ಟ್ಯಾಕ್ಸನ್ನೇನಾದರೂ ಸರಿಯಾದ ರೀತಿ ನಾವು ವರ್ಗೀಕರಣ ಮಾಡಿ ಅದನ್ನು ಸ್ಟ್ರಿಕ್ಟಾಗಿ ನಾವೆಲ್ಲ ಇದನ್ನು ಪಡೆದದ್ದೇ ಆದರೆ ನಿಜವಾಗ್ಲೂ ನಮ್ಮ ಈ ಬರ್ತಕ್ಕಂಥ ಟ್ಯಾಕ್ಸ್ನಲ್ಲೇ ನಮ್ಮದು ಸಾಮ್ರಾಜ್ಯ ಮಾಡ್ಬೋದು, ಕಲ್ಯಾಣ ರಾಜ್ಯ ಮಾಡ್ಬೋದು ಕರ್ನಾಟಕದ. ಆದರೆ ಈಗ ನಾವು ವ್ಯಾಟನ್ನು ಹಾಕೋಂಗಿಲ್ಲ, ಯಾವುದೇ ಟ್ಯಾಕ್ಸ್ ಹಾಕೋಂಗಿಲ್ಲ, ಕೇಂದ್ರ ಸರ್ಕಾರದ ಇದಕ್ಕೆ ನಾವು ಇದಾಗಿದ್ದೀವಿ, ಒಪ್ಪಂದ ಕೊಟ್ಟಿದ್ದೀವಿ, ಜಿ ಎಸ್ ಟಿ ಅನುದಾನಕ್ಕೆ ಇದಕ್ಕೆ ಬಂದಿದೆ. ಬಂದು ಇವತ್ತು ಏನು ಮಾಡಬೇಕು ಅಂತಕ್ಕಂಥದ್ದು ಕಂಟ್ರಾ ಯಾರೋ ನಾವು ಎಮ್ ಎಲ್ ಎಗಳೆಲ್ಲ ಕೇಳ್ತೀವಿ, ಎಲ್ಲಿ ನಮಗೆ ದುಡ್ಡಿಲ್ಲ, ಕೆಲಸಕ್ಕೆ ದುಡ್ಡಿಲ್ಲ ಅಂತೀವಿ. ದುಡ್ಡೆಲ್ಲಿದೆ? ಟ್ಯಾಕ್ಸ್ನಿಂದಲೇ ಬರಬೇಕು. ಎಲ್ಲಿಂದೆಲ್ಲ ಬೇರೆ ರೂಪದಲ್ಲಿ ತರೋಕ್ಕಾಗುತ್ತಾ? ಟ್ಯಾಕ್ಸ್ನಿಂದ ಬರಬೇಕು ಅಂದರೆ ಟ್ಯಾಕ್ಸನ್ನು ನಾವು ಕಟ್ಟುನಿಟ್ಟಾಗಿ ಅದನ್ನು ವಸೂಲಿ ಮಾಡ್ತಕ್ಕಂಥ ಪದ್ಧತಿನ ನಾವು ಇಟ್ಕೋಬೇಕು. ಅದರೊಳಗೆ ನೀವು ಬೇಕಾದ್ರೆ ಒಂದು ದಿವಸ, ಈಗ ನೀವೇನು ಒಂದು ಅಧಿಕಾರಿಗಳು ಮತ್ತು ಎಲ್ಲ ಚರ್ಚೆ ಮಾಡಿ ಈ ಮೂಲಗಳಿಂದ ಮಾತ್ರ ನಾವು ಸ್ವಲ್ಪ ಇದು ಮಾಡ್ಬೋದು ಅಂದರೆ, ನೀವು 20 ಮಾಹಿತಿಗಳನ್ನು ಕೊಟ್ಟು ನೀವೇನು ತಂದಿದ್ದೀರಿ, ಬಹುಶಃ ಇದರಲ್ಲಿ 4-5 ಸ್ಟ್ರಿಕ್ಟಾಗಿ ಟ್ಯಾಕ್ಸನ್ನು ವಸೂಲು ಮಾಡ್ತಾ ಇಲ್ಲ. ನಮ್ಮಲ್ಲಿ ನೋಡ್ತೀನಿ ನಾನು ಯಾವ ಗೂಡ್ಸಿಗೆ ಜಾಸ್ತಿ ಜಿ ಎಸ್ ಟಿ ಇರುತ್ತೆ, ಆ ಗೂಡ್ಸನ್ನು ಕಡಿಮೆ ಜಿ ಎಸ್ ಟಿ ಇರೋವಂಥ ಗೂಡ್ಸ್ನೊಳಗೆ ಹಾಕ್ಬಿಟ್ಟು ಮ್ಯಾನಿಪ್ಯುಲೇಟ್ ಮಾಡಿ ಲೋಡ್ ಕಳಿಸ್ತಾರೆ. ಯಾರಿ ಲಾಸು? ಇದನ್ನು ಎಲ್ಲಿ ಪಾರದರ್ಶಕತೆ ಬರಬೇಕು, ಎಲ್ಲಿ ಈ ವ್ಯಾವಹಾರಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಟ್ಯಾಕ್ಸನ್ನು ವಸೂಲಿ ಮಾಡ್ತಕ್ಕಂಥ ಪದ್ಧತಿ ಬರಬೇಕು? ಇನ್ನೂ ನೀವು ಜಿ ಎಸ್ ಟಿ ತಂದ್ರೂ ಏನು ಈ ದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇಲ್ಲ? 50% ಬರ್ತಿತ್ತೆ ಅಂತ ಅಂದರೂ ನನಗೆ ಅನುಮಾನ ಇದೆ. ಆ ರೀತಿ ಮತ್ತು ಬೆಲೆ ಯಾವುದೇ ಒಂದು ಪದಾರ್ಥದ ಬೆಲೆನ ಡೂಪ್ಲಿಕೇಟು ಒರಿಜಿನಲ್ಲು 3 ಇಟ್ಟಿರ್ತಾರೆ. ಆ 3 ಯಾವ್ಯಾವ ವ್ಯಕ್ತಿಗೆ ಏನೇನು ರೀತಿಯ ದರವನ್ನು ಮೆನ್ಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಮೆನ್ಷನ್ ಮಾಡಿ ಭಾಳ ಮಟ್ಟಿಗೆ ಈ ಜಿ ಎಸ್ ಟಿನಲ್ಲಿ ಅನ್ಯಾಯ ಆಗ್ತಾ ಇದೆ. ಅದರಿಂದ ಮುಂದೆ ಇದನ್ನ ಸರಿದೂಗಿಸ್ತಾ ಹೋದರೆ ಬಹುಶಃ 2 ಸೆಂಟ್ರಲ್ ಗೌರ್ಮೆಂಟ್ನವರು ರಾಜ್ಯ ಮಟ್ಟದವರು 2 ಸರಿದೂಗಿಸ್ತಾ ಹೋದರೆ ಇವು ಯಾವ ಸುಧಾರಣೆಗಳನ್ನು ತಂದ್ರೂ ಬಹುಶಃ ನನಗೇನೋ ಕಾಣೋದಿಲ್ಲ. ಈ ಇನ್ಪುಟ್ ಅನ್ನೋ ಪದನ ಮೊದಲು ತೆಗೆದಾಕ್ತಾರೆ. ಈ ವರ್ಡ್ನಿಂದ ಈ ಇನ್ಪುಟ್ ಅಂತಕ್ಕಂಥ ವ್ಯವಸ್ಥೆ ಏನಿದೆ ಆ ಜಿ ಎಸ್ ಟಿ ಒಳಗಡೆ, ಅದನ್ನು ತೆಗೆದಾಕ್ಬೇಕು ಅಂತಕ್ಕಂಥದ್ದು ನಾನು ಭಾಳ ಸಾರಿ ಸಂದರ್ಭದಲ್ಲಿ ಮಾತನಾಡಿದ್ದೀನಿ. ಇನ್ನೂ ಬೇಕಾದಷ್ಟು ವಿಚಾರಗಳಿದೆ, ಅದನ್ನು ಒಂದು ದಿವಸ ಒಳ್ಳೆ ರೀತಿಯಲ್ಲಿ ಮಾಡಿ ಅದನ್ನು ತಂದರೆ ನಮ್ಮ ರಾಜ್ಯ ಕಲ್ಯಾಣ ರಾಜ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಈ ಜಿ ಎಸ್ ಟಿ ಕೆಲವಷ್ಟು ಚೆನ್ನಾಗಿದ್ದಾವೆ, ಕೆಲವಷ್ಟು ಇದು ಸರಿಯಿಲ್ಲ, ಇದನ್ನೇನಾದರೂ ಮತ್ತೆ ಮರುಪರಿಶೀಲನೆ ಮಾಡೋದಾದರೆ ಸರ್ಕಾರ ಮರುಪರಿಶೀಲನೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರದ ಇಚ್ಛಾಶಕ್ತಿಗೆ ಬಿಟ್ಟಿದ್ದು ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ.